ಹಲೋ ಗೆಳೆಯರೇ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಿ ಟಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಇರುತ್ತೆ, ಏನು ನೆಕ್ಸ್ಟ್ ವಾಟ್ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಅಂತ ಗೊತ್ತು ಅನ್ಕೋತೀನಿ. ಮಾಕ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಏನು ಅಂದರೆ, ಸಿಂಪಲ್ ನಿಮಗೆ ಮಾಕ್ ಅಲಾಟ್ಮೆಂಟ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಆ್ಯಸ್ ಪರ್ ಶೆಡ್ಯೂಲ್ ಪ್ರಕಾರ ನಿಮಗೆ 11ನೇ ತಾರೀಕು ನಿಮಗೆ ರಿಸಲ್ಟ್ ಕೂಡ ಬರಬೇಕು. ಅಂದರೆ ನಾಳೆ 11ನೇ ತಾರೀಕು ನಿಮಗೆ ರಿಸಲ್ಟ್ ಕೂಡ ಬರಬೇಕು. ರಿಸಲ್ಟ್ ಬಂದ ನಂತರ ನಿಮಗೆ ಸಿಂಪಲ್ಲು ನಂತರ ನಿಮಗೆ ಗೊತ್ತಾಗುತ್ತೆ ಯಾವ ಕಾಲೇಜ್ ಸಿಗುತ್ತೆ ಅಂತ. ಅದ ನಂತರ ನಿಮಗೆ ನಂತರ ಮಾಡಿಫೈ ರೀಎಡಿಟ್ ಮಾಡೋದು, ಆ್ಯಡ್ ಮಾಡೋದೆಲ್ಲ ಮಾಡ್ಬೋದು. ನಂತರ ನಿಮಗೆ ಕಟ್ ಆಫ್ ಕೂಡ ಬರುತ್ತೆ ಮಾಕ್ ಅಲಾಟ್ಮೆಂಟ್ದು. ನಿಮಗೆ ಜಸ್ಟ್ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು, ಯಾವ ರೀತಿ ಸೀಟ್ ಸಿಗುತ್ತೆ, ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಇಲ್ವಾ ಅಂತ ಗೊತ್ತಾಗುತ್ತೆ. ನಂತರ ರಿಸಲ್ಟ್ ಯಾವಾಗ ಅಂತ ಹೇಳ್ತಿದ್ರು, ಶೆಡ್ಯೂಲ್ ಪ್ರಕಾರ ನಾಳೆ ಸಂಜೆ 6 ಗಂಟೆ ನಂತರ, 11ನೇ ತಾರೀಕು ಸಂಜೆ 6 ಗಂಟೆ ನಂತರ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಒಬ್ಬರಿಗೆ ಎಷ್ಟು ಸೀಟ್ ಅಂತ ಇದು ಮೇಜರ್ ಆಗಿ ವಿದ್ಯಾರ್ಥಿಗಳಿಗೆ ಡೌಟ್ ಇರೋದು, ಒಬ್ಬರಿಗೆ ಎಷ್ಟು ಸೀಟ್ ಸಿಗುತ್ತೆ ಅಂತ. ಈ ಹಿಂದೆ ನೋಡೋದಾದ್ರೆ ನಿಮಗೆ ಸಪ್ರೇಟಾಗಿ ಕೌನ್ಸಿಲಿಂಗ್ನ ಮಾಡ್ತಿದ್ರು, ಬಟ್ ಈ ವರ್ಷದಿಂದ ಕಂಬೈನ್ ಆಗಿ ಕೌನ್ಸಿಲಿಂಗ್ನ ಮಾಡ್ತಿದ್ದಾರೆ. ನಾನೆಲ್ಲ ಆರ್ಟಿಕಲ್ ಓದೆ, 2 ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಎಲ್ಲ ನೋಡ್ದಂಗಿತ್ತು, ಬಟ್ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ವಿದ್ಯಾರ್ಥಿಗಳಿಗೆ ನಾಳೆ ಕ್ಲಾರಿಟಿ ಬರುತ್ತೆ ನಿಮಗೆ ಅದು ಅಂತ. ಐ ಥಿಂಕ್ ಮೋಸ್ಟ್ಲಿ ಒಬ್ಬರಿಗೆ ಒಂದೇ ಸೀಟು ಅಂತ ಅನೌನ್ಸ್ಮೆಂಟ್ ಮಾಡ್ತಾರೋ, ಅಥವಾ ನಿಮಗೆ ಸಪ್ರೇಟಾಗಿ ಮೆಡಿಕಲ್ಲು ಇಂಜಿನಿಯರಿಂಗ್ ಸಪ್ರೇಟಾಗಿ ಒಂದೊಂದು ಸೀಟ್ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೋ, ಯಾವ ರೀತಿ ಅಂತ ಗೊತ್ತಿಲ್ಲ. ಬಟ್ ನೀವು ಒಂದಕ್ಕೆ ಆಪ್ಷನ್ ಎಂಟ್ರಿ ಮಾಡಿದರೆ, ಫಾರ್ ಎಕ್ಸಾಂಪಲ್ ನೀವು ಬರೀ ಇಂಜಿನಿಯರಿಂಗ್ ಮಾತ್ರ ಮಾಡಿದ ಅಂದರೆ ನಿಮಗೆ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಬಟ್ ನೀವು ಇಂಜಿನಿಯರಿಂಗು ಮಾಡಿದ್ರೆ ಈ ಕಡೆ ಮೆಡಿಕಲ್ಲು ಮಾಡಿದ್ದೀರಾ, ಫಾರ್ಮಸಿನ ಕೂಡ ಮಾಡಿದ್ರೆ, ಈ ರೀತಿ ಮಾಡಿದ್ರೆ ನಿಮಗೆ ಯಾವ ರೀತಿ ಅಂತ ಇನ್ನೂ ಕೂಡ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಬಟ್ ನಿಮಗೆ ಕ್ಲಾರಿಟಿ ಬರುತ್ತೆ ನಾಳೆ ರಿಸಲ್ಟ್ ಅನೌನ್ಸ್ಮೆಂಟ್ ಆದ ನಂತರ. ಐ ಥಿಂಕ್ ಒಬ್ಬರಿಗೆ ಒಂದು ಸೀಟ್ ಕೊಡ್ಬೋದೇನೋ ಅವರ ಪ್ರಿಯೋರಿಟಿ ಅದರ ಮೇಲೆ ಅಂತ ನನ್ನ ಅನಿಸಿಕೆ. ಬಟ್ ಹೇಳೋಕ್ಕಾಗೋದಿಲ್ಲ, ವೆಯ್ಟ್ ಮಾಡಿ, ಅದು ಗೊತ್ತ ನಿಮಗೆ ಕ್ಲಾರಿಫೈ ಆಗುತ್ತೆ. ಈ ಸೀಟ್ ಸಿಗಲಿಲ್ಲ ಅಂದರೆ ಏನು ಮಾಡೋದಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ನೀವು ಒಂದು ಗ್ಯಾಪ್ ನೋಡ್ಕೊಳ್ಳಿ, ನಿಮ್ಮ ರ್ಯಾಂಕಿಂಗ್ ಎಷ್ಟೇ ಇರಲಿ, ನಿಮ್ಮ ರ್ಯಾಂಕಿಂಗ್ ಎಷ್ಟೇ ಇರಲಿ, ನಿಮ್ಮದು ರ್ಯಾಂಕಿಂಗ್ ಕೊನೆಯ ರ್ಯಾಂಕಿಂಗ್ ಎಲ್ಲರಕ್ಕಿಂತ ಕೊನೆಯ ರ್ಯಾಂಕಿಂಗ್ ಕೂಡ ನಿಮಗೆ ಸೀಟು ಸಿಗುವ ಸಾಧ್ಯತೆ ಹೆಚ್ಚಿದೆ, ಯಾಕಂದರೆ ಅಷ್ಟು ಸೀಟ್ಗಳು ಕೂಡ ಇದ್ದಾವೆ. ಬಟ್ ಇದು ನಿಮ್ಮ ತಪ್ಪು ಆಗಿರುತ್ತದೆ, ಏನಂದರೆ ಆಪ್ಷನ್ ಅಂದರೆ ಕರೆಕ್ಟಾಗಿ ಮಾಡಿರೋದಿಲ್ಲ. ನಿಮ್ಮ ರ್ಯಾಂಕಿಂಗ್ ಬಂದುಬಿಟ್ಟು 1 ಲಕ್ಷ 1.5 ಲಕ್ಷ ಇರುತ್ತೆ, ನೀವು ಮಾಡಿರೋ ಕಾಲೇಜ್ ಕಟ್ ಆಫ್ ಬಂದುಬಿಟ್ಟು ಲೆಸ್ ದನ್ 1 ಲ್ಯಾಕ್ ಇರುತ್ತೆ, ಆಗ ನಿಮಗೆ ಸೀಟ್ ಸಿಗೋದಿಲ್ಲ. ಈ ರೀತಿ ನಿಮಗೆ ನಿಮ್ಮ ಆಪ್ಷನ್ ಎಂಟ್ರಿ ನೀವು ಮಾಡಿರೋ ತಪ್ಪು ಮಿಸ್ಟೇಕ್ಸಿಂದನೇ ನಿಮಗೆ ಈ ರೀತಿ ಸೀಟ್ ಸಿಗೋದಿಲ್ಲ. ನೋಡಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ವರ್ಷ ವರ್ಷ ಹಿಂಗೆ ಆಗುತ್ತೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸೀಟೇ ಸಿಗೋದಿಲ್ಲ. ಇನ್ ಕೇಸ್ ಅವರು ಹೊರತ್ಕೊಂಡು ಈ ಥರ ಮಿಸ್ಟೇಕ್ ಮಾಡಿದ್ದೀವಿ ಅಂತ ಹೇಳಿ ಕರೆಕ್ಟ್ ಮಾಡಿದ್ರೆ ಅವರು ಸೀಟ್ನ ಪಡ್ಕೋತಾರೆ. ಈ ಸಲನೂ ಕೂಡ ನೋಡಿ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಕೂಡ ಆಗೋದಿಲ್ಲ, ಯಾಕಂದರೆ ಅವರು ಕಟ್ ಆಫ್ ಆದ್ರದ್ಮೇಲೆ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡೋದಿರಲಿಲ್ಲ, ಸುಮ್ಮನೆ ಟಾಪ್ ಟಾಪ್ ಕಾಲೇಜಸ್ನ ಕೊಟ್ಟಿರ್ತಾರೆ, ಅವರ ರ್ಯಾಂಕಿಂಗ್ ಕೂಡ ಚೆನ್ನಾಗಿರೋದಿಲ್ಲ. ಆ ರೀತಿ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಕಟ್ ಆಫ್ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಎಕ್ಸ್ಪೆಕ್ಟೆಡ್ ಕಾಲೇಜು ಸಿಗಬಹುದು, ಇಲ್ಲಾಂದ್ರೆ ನಿಮಗೆ ಸಿಗೋದು ಕಷ್ಟ. ಇದು ನಿಮಗೆ ಯೋಚನೆ ಇರಲಿ. ನಂತರ ಈ ಬಾರಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಅಂತ ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳು ಆಸ್ಕ್ ಕ್ವೆಶನ್ಸ್ ಇದೆ, ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಅಂತ. ಇಂಜಿನಿಯರಿಂಗ್ ಜಾಸ್ತಿ ಜನ 10% ತೋರಿಸಿದ್ದಾರೆ, ಆ ನಿಟ್ಟಿನಲ್ಲಿ ಇಂಜಿನಿಯರಿಂಗ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ವೆಯ್ಟ್ ಮಾಡೋಣ. ಸದ್ಯದ ರಿಪೋರ್ಟ್ ಪ್ರಕಾರ ಸಣ್ಣ ಮಟ್ಟದಲ್ಲಿ ಇನ್ಕ್ರೀಸ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ನಾಳೆ ನಿಮಗೆ ನಿಖರವಾದ ಮಾಹಿತಿಗಳು ನಾಳೆ ನಿಮಗೆಲ್ಲ ಡೀಟೇಲ್ ಆಗಿ ಗೊತ್ತಾಗುತ್ತೆ.